ಮಾಡಿದ್ರು ಮುಂದೆ ನೋಡೋಣ. ಹೆಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆರ್ ಜೆ ಮೇಘಾ ಫ್ರಮ್ ಸೂಪರ್ ಹಿಟ್ಸ್ 93.5. ದೀಪಾವಳಿ ಹಬ್ಬ ಬರ್ಲಿಕ್ಕತ್ತೈತಿ. ಅಂಡ್ ಈ ಟೈಮಲ್ಲಿ ಮೇಜರ್ ಆಗಿ ನಮ್ಮ ಎಲ್ಲರ ಮನೆಗೆ ಬೇಕಾಗಿರೋದು ಏನಂದ್ರೆ ದೀಪಗಳು. ಬಟ್ ಈ ದೀಪದ ವಿಷಯದಲ್ಲಿ ಮಾತಾಡ್ಬೇಕಂದ್ರೆ ಈಗೀಗ ಮಾಲ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಅಂಗಡಿಗಳಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿಂದಲೇ ದೀಪ ಪರ್ಚೇಸ್ ಮಾಡ್ತಾರೆ. ಬಟ್ ಈ ಸ್ವೀಟ್ ವೆಂಡರ್ಸ್ಗೆ ಅದರಿಂದ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅದೇ ನಮ್ಮ ಇವತ್ತಿನ ಮೇನ್ ವಿಷಯ. ಸೊ ಗೈಸ್, ಇವತ್ತು ನಾನು ಮಾಡ್ತಿರೋದು ಎರಡು ಥಿಂಗ್ಸ್. ನಂಬರ್ ಒನ್, ಇಲ್ಲಿ ಯಾವ ಥರ ದೀಪ ಮಾಡ್ತಿದ್ದಾರೆ ಅಂತ ತೋರಿಸ್ತಾರೆ. ನಂಬರ್ ಟು, ದೀಪ ಮಾರೋದೇ ಬಿಗ್ ಚಾಲೆಂಜ್. ಸೊ ನಾನು ಅದನ್ನು ತಗೋತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ದೀಪ ಆದರೂ ಮಾಡಿ ತೋರಿಸ್ಬೇಕು ಅಂತ ನನ್ನ ಚಾಲೆಂಜ್ ಇದೆ. ಸೊ ಐ ವಿಲ್ ಟ್ರೈ ಡೂಯಿಂಗ್ ಇಟ್. ನೀವೆಲ್ಲರೂ ಆಲ್ ದಿ ಬೆಸ್ಟ್ ಅಂತ ನನ್ನ ಮೇಲೆ ಒಂದು ಸ್ವಲ್ಪ ನಿಮ್ಮ ಬ್ಲೆಸ್ಸಿಂಗ್ಸ್ ಅನ್ನ ಇಟ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಟ್ರೈ, ನನ್ನಿಂದ ಅಟ್ಲೀಸ್ಟ್ ಒಂದು ದೀಪ ಆದರೂ ಮರಕ್ಕಾಗುತ್ತೆ ಅಂತ. ಥ್ಯಾಂಕ್ ಯು. ಹಲೋ, 2 ವರ್ಷದಿಂದ ನಾವು ಮಾಲ್ ತಂದಿಲ್ಲ ಸರ್. 2 ವರ್ಷದಿಂದ ಇದು ಲಾಕ್ಡೌನ್ ಸಂಬಂಧ ಮಾಲ್ ಬಂದಿಲ್ಲ ನಮ್ದು. ಈ ವರ್ಷ ಬಂದಿದೆ ಸರ್, ತಮಿಳ್ನಾಡಿನಿಂದ ಮಾಲ್ ಬರುತ್ತೆ ಸರ್ ನಮ್ದು. ಈಗ ಪೆಟ್ರೋಲ್ ಡೀಸೆಲ್ ರೇಟನ್ನು ಜಾಸ್ತಿ ಆಗಿದೆ ಅಲ್ಲ, ನಮ್ಮದು ಎಲ್ಲ ಮಾಲ್ ರೇಟ್ ಜಾಸ್ತಿ ಆಗಿದೆ. ಇಲ್ಲಿ ಗಿರಾಕಿ ಅಂತೂ ತೊಗೊಂಡಿಲ್ಲ ಅಷ್ಟು ರೇಟಿಗೆ. ಏನು ಲಾಭ ಭಾಳ ಬರೋದಿಲ್ಲ, ಎಲ್ಲ ಹೊಡೆದಿದ್ದು ಪಡೆದಿದ್ದು ಎಲ್ಲ ಬರ ಬಂದು ತಮಿಳ್ನಾಡು ಬರೋ ಮಟ್ಟ ತಮಿಳ್ನಾಡಿನಿಂದ ಇಲ್ಲಿ ಹೊಡೆದಿದ್ದು ಭಾಳ ಬರ್ತದೆ ಸರ್. ಅದರ ಸಂಬಂಧ ಸರ್ ರಿಕ್ವೆಸ್ಟ್ ಇದೆ, ಮಾಲ್ ಈ ಜಿಲ್ಲೊಳಗೆ ತೊಗೊಂಡಿಂತ ನಮ್ಮ ಫುಟ್ಪಾತ್ನಲ್ಲಿ ಹಚ್ಚಿವಲ್ಲ ಅವ್ರ ಕಡೆ ತಗೋರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಈ ವಿಡಿಯೋ ಮಾಡೋ ಉದ್ದೇಶ ಇದೇ ಇರೋದು. ಮಾಲ್ಸಲ್ಲಿ ಹೋಗ್ತೀರಾ ನೀವು ಡೆಫಿನೆಟ್ಲಿ, ಬಾಕಿ ಎಲ್ಲ ವಸ್ತುಗಳನ್ನು ಮಾಲ್ಸಿಂದ ಪರ್ಚೇಸ್ ಮಾಡ್ತೀರಾ. ಬಟ್ ದೀಪಗಳನ್ನು ಅಟ್ಲೀಸ್ಟ್ ಸ್ವೀಟ್ ವೆಂಡರ್ಸನ್ನು ತೊಗೊಂಡ್ರೆ ಅವ್ರಿಗೆ ಏನೋ ಹೆಲ್ಪ್ ಆಗುತ್ತೆ. ಬಿಕಾಸ್ ವಿ ಆಲ್ವೇಸ್ ಸೇ ಗೋ ವೋಕಲ್ ಫಾರ್ ಲೋಕಲ್. ಸೊ ಈ ವಿಡಿಯೋ ಅದಕ್ಕೋಸ್ಕರನೇ ಆಗಿತ್ತು, ಬೇರೆ ಯಾವುದಕ್ಕೂ ಅಲ್ಲ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ನಿಮ್ಮ ದೀಪಾವಳಿ ಶಾಪಿಂಗಲ್ಲಿ ದೀಪಗಳನ್ನು ಪರ್ಚೇಸ್ ಮಾಡಲಿಕ್ಕಿದ್ರೆ ದಯವಿಟ್ಟು ಸ್ವೀಟ್ ವೆಂಡರ್ಸಿಂದ ಪರ್ಚೇಸ್ ಮಾಡಿ. ಆ್ಯಂಡ್ ಪ್ಲೀಸ್ ಹೆಲ್ಪ್ ದೆಮ್. ಥ್ಯಾಂಕ್ ಯು ಎವ್ರಿವನ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.